वेलकम टू गृहिणी टीवी। फ्रेंड्स, ಒಂದು ಸಿಂಪಲ್ ಆಗಿ ಕ್ವಿಕ್ ಆಗಿ ಒಂದು ಮಸಾಲಾ ಟೀ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ, ಬನ್ನಿ. ಮಸಾಲಾ ಟೀಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಒಂದು ಸತಿ ನೋಟ್ ಮಾಡ್ಕೊಳ್ಳೋಣ. ಟೀ ಪುಡಿ 1 ಟೇಬಲ್ಸ್ಪೂನ್, ಲವಂಗ 2, ಚಕ್ಕೆ 2 ಸಣ್ಣ ಚೂರು, ಏಲಕ್ಕಿ 2, ಮೆಣಸು 4-5, ಶುಂಠಿ 1 ಇಂಚು, ಬೆಲ್ಲ ರುಚಿಗೆ ತಕ್ಕಷ್ಟು, ಬಿಸಿ ಹಾಲು 1 ಲೋಟ. ಫ್ರೆಂಡ್ಸ್, ಫಸ್ಟ್ ನಾನು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಹಾಕಿ ಪುಡಿ ಮಾಡ್ಕೋತಾ ಇದ್ದೀನಿ. ಮೆಣಸು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ಈ ಪುಡಿಗೆ ಶುಂಠಿ ಹಾಕೊಂಡು ಜಜ್ಜಿ ತೆಗೆದಿಟ್ಕೋತಾ ಇದ್ದೀನಿ. ನಾನು ಇಲ್ಲಿ 1 ಲೋಟ ನೀರು ತಗೊಂಡಿದ್ದೀನಿ. ಆ ನೀರಿಗೆ ಮಸಾಲೆ ಪದಾರ್ಥ ಮತ್ತು ಟೀ ಪುಡಿ ಹಾಕ್ತೀನಿ. ಫ್ರೆಂಡ್ಸ್, ನಾನಿಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ, ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಹಾಕೋಬೋದು, ನಮ್ಮ ಟೇಸ್ಟಿಗೆ ತಕ್ಕಂತೆ ಬೆಲ್ಲ ಹಾಕೋತಾ ಇದ್ದೀನಿ. ಹಾಕಿ ಅದನ್ನು 2-3 ನಿಮಿಷ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ನಾನಿಲ್ಲಿ ಬಿಸಿ ಹಾಲು ಹಾಕ್ತಾ ಇದ್ದೀನಿ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಹಾಲು ಒಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಬಿಸಿ ಹಾಲು ಹಾಕಿ ಒಂದು ಕುದಿ ಬರ್ತಿದ್ದಂಗೆ ಆಫ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಮಸಾಲಾ ಟೀ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.